ಎಂತ ನಿನ್ಗೆ ಪೊದು ನೋಡ್ಲಿಕ್ಕೆ ಬಂದದ? ಈ ತುಲುಟ್ ಫಾಕ್ತಾರೆ ಮಕ್ಕಳು, ಟೆನ್ಷನ್ ಹೆಂಗೆ ಮಾಡ್ಕೊಳ ಏನಪ್ಪಂಡ ಆಡಿಯನ್ಸ್ ವಾಸ್ಟ್ ಆಡಿಯನ್ಸ್. ಈ ವ್ಲಾಗ್ನಲ್ಲಿ ಒಂದು ವಿಷಯ ಹೇಳಲಿಕ್ಕಿತ್ತು ಏನಂದ್ರೆ, ಮಳೆನೇ ತಾಗಲ್ಲ ಅವನಿಗೆ, ಮಳೆಯಲಿ ಜೊತೆಯಲಿ ಇವನ್ ಇವನು ಬ್ಲಾಗ್ ಮಾಡುವಂತ ಟಾಪಿಕ್ ಇಲ್ಲ ಏನಿಲ್ಲ ಇವನ. ಪ್ಲೀಸ್ ಲಾಸ್ಟ್ ವ್ಲಾಗ್ ಅಲ್ಲಿ ಇನ್ಸಲ್ಟ್ ಮಾಡಿದಲ್ಲ, ಮೀನ್ ಸಿಗುದಿಲ್ಲ ಮೀನ್ ಸಿಗುದಿಲ್ಲ ಅಂತ. ಎಂತ ಮಾಡಿದ್ದು ಇನ್ಸಲ್ಟ್? ಆನೆ ಉಚ್ಚಕ್ಕೆ ಆಯೆ ಬಹಾರ ಅಪನಿ ಆಖೋಸಿ ಸ್ವಲ್ಪ ಹೇಳು. ಐ ಲವ್ ಯು ಹೇಳು. ಐ ಲವ್ ಯು ಅದಕ್ಕೆ ಮೀನಿಗೆ ನಂಗಲ್ಲ. ಹಾಗಾದ್ರೆ ನೀನು ಮೀನುಗಾರನಲ್ಲ. ಸಲಾಮ್ ಅಲೈಕುಮ್, ಹಾಯ್ ನಮಸ್ತೆ, ಮಾರ್ಲ ಸತ್ ಶ್ರೀ ಅಕ್ಕ, ನಮಸ್ಕಾರ ವಣಕಂ, ದಿಸ್ ಇಸ್ ಎಮ್ ಜೆ. ಹಾಯ್ ಜುನಿ. ಸಲಾಮ್ ಮುಬಾರಕ್. ಹೆಸರೆಂತ? ಮೊಹಮ್ಮದ್ ಆಹಿಲ್. ಮೊಹಮ್ಮದ್ ಆಹಿಲ್. ಆಹಿಲ್ ಆಹಿಲ್ ಸೇ ಹಾಯ್. ನೈ ಮಿಸ್ಟರ್ ತೌಫಿಕ್, ಡಿ ಎ ಕೆ, ಮಟನ್ ಬಿರಿಯಾನಿ ಬರಲಿಕ್ಕಿದೆ, ಎಂತ ಮಾಡ್ತೀಯ ನೀನು? ಕಾಯ್ತಿದ್ದೀಯ? ರೆಡಿ ಆಗ್ತಿದ್ದೀನಿ. ಎಂತ ನಿನಗೆ ಪೊದು ನೋಡ್ಲಿಕ್ಕೆ ಬಂದದ? ನೀನು ಇಷ್ಟು ಟಿಪ್ ಟಾಪ್ ಆಗಿ ಯಾಕೆ ಬಂದದ್ದು? ಶರ್ಟು ಪ್ಯಾಂಟು ಒಳ್ಳೆ ಫೆಸ್ಟಿವಲ್ ಯಾವಾಗ ಒಮ್ಮೆ ಈ ಥರ? ಹೌದಾ? ನೀನನ್ನು ನೋಡುವಾಗ ನೀನು ಏನು ಊಟ ಮಾಡೋದಾಗಿದ್ಯಾ ಅಂದರೆ, ಸಪೂರಾಗಿ ಮುಖದಲ್ಲಿ ಒಂದು ಮಾಸ ಇಲ್ಲ, ಎಂತ ಅವಸ್ಥೆ ಅಂತ? ನನ್ನದು ನನ್ನನ್ನು ನೀನು ಸಪೂರ ಅಂತ ಹೇಳ್ತೀಯಲ್ಲ, ಇದು ನೋಡು. ಎಂತ ನೋಡ್ಬೇಕು? ನೋಡು ಶರೀರ ನೋಡ್ಬೇಕಾ? ನನ್ನ ಮಟನ್ ಪೀಸಿಗೆ ನೀ ಕೈ ಹಾಕ್ಬಾರ್ದು. ನೀನು ತೆಗೆದುಕೊಡು. ಹಾಂ, ನೀನು ತೆಗೆದುಕೊಡು. ನಾನು ತೆಗೆದುಕೊಡೋದಿಲ್ಲ, ನನಗೆ ಬೇಕು. ನಿನ್ನದ್ರಲ್ಲಿ ಬೇಕಾದ ಎರಡು ಪೀಸ್ ನನಗೆ ಕೊಡು, ನೋಡು. ಹಾಂ, ಇವತ್ತು ಬಿಸಿ ಬಿಸಿ ಘೀ ರೈಸ್. ಇದೆಂತ ಮಟನ್ ಕರಿಯಾ? ಮಟನ್ ಕರಿ. ಮ್ಯಾಂಗೋ ಸಲಾಡ್. ಮಟನ್ಗೆ ಕೈ ಹಾಕಿದ್ರೆ ಜಾಗ್ರತೆ. ಹಾಂ ಬಾ, ಮಟನ್ ಮಾಡು. ಹಾಯ್ ಗೈಸ್, ಸಬ್ಸ್ಕ್ರೈಬ್ ಅಂದಲ್ಲ. ಹಾಯ್ ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್. ಸಬ್ಸ್ಕ್ರೈಬ್. ತೌಫಿಕ್ ಬೇಡ ಅಂತೆ. ತೌಫಿಕ್ಗೆ ಮಟನ್ ಹಾಕಬೇಡ. ದಾಲ್ ದಾಲ್ ಬರೆಯಲ್ಲ, ದಾಲ್ ದಾಲ್ ಸಾಕು. ಫುಲ್ ಫ್ರೀ ಇದೆ ನಾನು. ಈ ಕೊರೋನಾ ಲಾಕ್ಡೌನ್ ನಂತರ ಎಲ್ಲಿ ಹೊರಗಡೆ ಹೋಗಲಿಲ್ಲ, ಸೊ ಅದಕ್ಕೆ ಈಗ ಸ್ವಲ್ಪ ರಿವರ್ಸ್ ಸೈಡಿಗೆ ಹೋಗಿ ಟೈಮ್ ಪಾಸ್ ಮಾಡುವ ಅಂತ. ಮಜಾ ಮಾಡ್ದ? ಎಂತ ಮಜಾ ಮಾಡುದು? ಎಂತದ? ಪೊಯ್ ಪೊಯ್ ಪೊಯ್, ಹೋಗಿ ಬಂದ್ಮೇಲೆ ಅದನ್ನು ತಗೊಳ. ಈ ತುಲುಟ್ ಫಾಕ್ತಾರೆ ಮಕ್ಕಳು, ಟೆನ್ಷನ್ ಹೆಂಗೆ ಮಾಡ್ತಾರೆ ಏನಪ್ಪಂಡ ಆಡಿಯನ್ಸ್ ಲಾಸ್ಟ್ ಆಡಿಯನ್ಸ್ ಬ್ಯಾಂಗ್ಳೂರ್ದ ಅಲ್ತ ಮುಲ್ತ. ಸೊ ಆಗ್ಲೇ ಅರ್ಥ ಓಡತ್ತ ಹಂಗಿನ ಬ್ಯಾರೆ ಇಲ್ಲ ಮುಂಡ ಟೆನ್ಷನ್. ಹಿಂದಿಗೆ ನಂಗಲ್ಲ ಮಲ್ಟಿ ಲ್ಯಾಂಗ್ವೇಜ್ ಆಡಿಯನ್ಸ್ ಬಿಡಿದ. ಈ ವ್ಲಾಗ್ನಲ್ಲಿ ಒಂದು ವಿಷಯ ಹೇಳಲಿಕ್ಕಿತ್ತು ಏನಂದ್ರೆ, ಮಾರ್ಚ್ ಎಂಡಿಗೆ ನನಗೆ ಕೋವಿಡ್ ಪಾಸಿಟಿವ್ ಆಗಿತ್ತು. ಅದನಂತರ ನನ್ನ ವೈಫಿಗೆ ಪಾಸಿಟಿವ್ ಆಗಿತ್ತು. ತುಂಬ ಟೈಮ್ ಮನೆಯಲ್ಲೇ ಇದ್ದೆ, ಸ್ವಲ್ಪ ಪ್ಯಾನಿಕ್ ಕೂಡ ಆಗಿದ್ದೆ. ನಾನು ಅನಿಸಿದ್ದೆ ಕ್ಲಾಸ್ ಮುಗೀತು ಅಂತ. ಹಾಸ್ಪಿಟಲ್ಗೆಲ್ಲ ಹೋಗಲಿಲ್ಲ, ಡೋಲೋ ಟ್ಯಾಬ್ಲೆಟ್ ತಗೊಂಡು ಅಡ್ಜಸ್ಟ್ ಮಾಡಿದ್ದೆ. ಸೊ ಅದರ ಬಗ್ಗೆ ಸ್ವಲ್ಪ ಹೇಳ್ತೇನೆ, ನಂದು ಕಂಡೀಷನ್ ಹೇಗಿತ್ತು ಮತ್ತು ಹೇಗೆ ಓವರ್ಕಮ್ ಮಾಡಿದೆ ಅಂತ. ಮತ್ತು ಯೂನಿದ ಜುನೇದ ಸ್ವಲ್ಪ ಧೈರ್ಯ ತುಂಬಿದೆ ನನಗೆ. ಆ ಟೈಮಲ್ಲಿ ಫೋನ್ ಮಾಡಿ ಆಕ್ಸಿಜನ್ ಎಲ್ಲ ತರ್ತೇನಂತ ಹೇಳಿದ್ದೆ. ನನಗೆ ಬ್ರೆತ್ಲೆಸ್ ಆಗಿತ್ತು ಒಂದು ನೈಟ್,
ಹಾಗೆ ನಾವು ಬಂದಿದ್ದೇವೆ ಒಂದು ಕಡೆ ನೋಡ್ಬೋದು ಆ ಕಡೆ ನದಿ ಇದೊಂದು ಪರಾತ್ ಪರ್ಕಟ್ ರೋಡು ಇದು ಎದುರುಗಡೆ ಇಬ್ಬರು ಬರ್ತಿದ್ದಾರೆ ಟೈಗರ್ ಪ್ರಭಾಕರ್ ಮತ್ತು ಸುಧೀರ ನಂದು ಇದು ಕ್ಯಾಮ್ರಾ ವಾಟರ್ ಪ್ರೂಫ್ ಅಲ್ಲ ಮಾರೆ ಅದೊಂದು ತುಂಬ ಬೇಜಾರು ಸಂಗತಿ ಕ್ಯಾಮ್ರಾದಲ್ಲಿ ಎಲ್ಲ ಫೀಚರ್ಸ್ ಇದೆ ವಾಟರ್ ಪ್ರೂಫ್ ಒಂದಿಲ್ಲ ಹಾಂ ಈಗ ಮಳೆ ಬರ್ತಾ ಇದೆಯಲ್ಲ ಸೊ ಜಾಸ್ತಿ ಶೂಟ್ ಮಾಡಲಿಕ್ಕಾಗಲ್ಲ ಜೋರು ಮಳೆ ಬಂದರೆ ಕಡಿಮೆ ಅಲ್ಲ ಹಾಂ ಕೊಡೆ ಇದ್ದರೆ ಪರವಾಗಿಲ್ಲ ಸೇಫ್ ಅಲ್ಲ ಹಾಂ ಸೇಫ್ ಇದು ಪ್ಲೇಸ್ ಎಲ್ಲಿ ಅಂತ ಹೇಳೋದಿಲ್ಲ ಯಾಕಂದರೆ ಪ್ರಶಾಂತವಾದ ವಾತಾವರಣ ಇನ್ನು ಎಲ್ಲರೂ ಬಂದು ಇಲ್ಲಿ ಕಕ್ಕಿ ಹೋಗೋದು ಬೇಡ ಅಂದರೆ ಎಲ್ಲರೂ ಬಂದು ಪ್ಲೇಸ್ ಹಾಳು ಮಾಡಿ ಹೋಗೋದು ಬೇಡ ಅದಕ್ಕೆ ನಾವೇ ನೈಸರ್ಗಿಕ ಸೌಂದರ್ಯ ಇದೆ ಹಾಂ ಸೌಂದರ್ಯ ಸುಸ್ಮಿತ ಎಲ್ಲರೂ ಇರಲಿ ಅಲ್ಲಿ ಮನ ಕುಲ ಕಂಗನಮೆ ಕೊಟ್ಟಾರ ಕೊಟ್ಟಾರ ಪೂಮನಮೆ ಅದು ಹಾಡು ಕೇಳಿದ್ಯಾ ಇಲ್ಲ ಕುಕ್ಕು ಕುಕ್ಕು ಮಳೆಯಲಿ ಜೊತೆಯಲಿ ಕಷ್ಟ ಆಯ್ತು ಮಾರೆ ಈಗ ಸ್ವಲ್ಪ ಮಳೆ ನಿಂತಿದ್ರೆ ಒಳ್ಳೇದಾಗ್ತದೆ ಮಳೆ ಜೋರು ನಾವೀಗ ಒಂದು ಕೊಡೆಯಲ್ಲಿ ಮೂರು ಜನ ಇಟ್ಕೊಂಡಿದ್ದೇವೆ ನಿಂತ್ಕೊಂಡಿದ್ದೇವೆ ಈಗ ನಾವು ಇಲ್ಲಿಂದ ಎಸ್ಕೇಪ್ ಆಗೋ ಪ್ಲ್ಯಾನು ಸೀದಾ ಕಾರಲ್ಲಿ ಹೋಗಿ ಇಟ್ಕೊಳ್ತೇವೆ ಸ್ವಲ್ಪ ಮಳೆ ಕಡಿಮೆ ಆದ ನಂತರ ಬಂದು ಪುನಃ ವೀಡಿಯೋ ಮಾಡ್ತೀನಿ ಮೆನಿ ಅವರ್ಸ್ ಲೇಟರ್ ಅಲ್ಲಿ ಮಳೆ ಜೋರು ಬಂದು ಏನು ಮಾಡಲಿಕ್ಕೆ ಅಂತ ಗೊತ್ತಾಗಲಿಲ್ಲ ನನಗೆ ಬಟ್ ನನ್ನ ಕ್ಯಾಮ್ರಾನ ರಿಸ್ಕ್ ತೊಗೊಳ್ಳಿಕ್ಕೆ ರೆಡಿ ಇರಲಿಲ್ಲ 40,000 ನೀರಿಗೆ ಹಾಕಿದಾಗ ಆಗುತ್ತೆ ಅದಕ್ಕೆ ನಾನು ಸೀದಾ ಈಗ ಅಲ್ಲಿ ಹತ್ತಿರದಲ್ಲಿ ರಾಬ್ಜಿನ ಹತ್ರ ಕೇಳಿದೆ ಎಲ್ಲಿದ್ದೀಯ ಅಂತ ಅವನು ಹೇಳಿದ ನಾನು ಕೆಲಸಕ್ಕೆ ಹೋಗಿ ಈಗ ಬಂದದಷ್ಟೇ ಮನೆಯಲ್ಲಿದ್ದೇನೆ ಅವನ ಮನೆಗೆ ಬಂದೆ ತಗೊಂಡು ಓಯ್ ಹಲೋ ಹೇಗಿದ್ದೀರಾ ಚೆನ್ನಾಗಿ ಯಾವಾಗ ನಮ್ಮದು ನಿನ್ನ ಕಂಡಾಗ ಹಾಡು ಯಾವಾಗ ನಿನ್ನ ಕಂಡಾಗ ಹಾಡು ರೆಕಾರ್ಡಿಂಗ್ ಆಗಲಿಲ್ಲ ಕಂಪ್ಲೀಟು ಅದನ್ನು ನಾನು ಟೀಸರ್ ಅಂತ 30 seconds ಹಾಕಿಬಿಟ್ಟಿದ್ದೇನೆ ಅದು ಯಾವಾಗ ನಿಂದು ಪಾರ್ಟ್ ರೆಡಿ ನಿಂದು ಪಾರ್ಟ್ ಯಾವಾಗ 2020 ಸ್ಟಾರ್ಟ್ ಮಾಡಿದಲ್ವಾ 2020 ಒಂದು ವರ್ಷ ಆಯಿತು ಒಂದು ವರ್ಷ ಆಯ್ತಾ 30 ತನಕ ಬರ್ಬೋದು ಬೇಗ ರಿಲೀಸ್ ಮಾಡಬೇಕು ಅದು ರೆಕಾರ್ಡ್ ಮಾಡಿ ನೀ ಯಾವಾಗ ಬರ್ತೀಯಾ ನೋಡು ಕೆಲಸ ಯಾವಾಗ ಫ್ರೀ ಆಗೋದು ಇನ್ನೊಂದು 2 ದಿನ ಇರ್ಬೋದು ಮತ್ತೆ ನನ್ನ ಒಂದು ವಿಷಯ ಗೊತ್ತಿದೆ ಎಂತ ನಿಮಗಲ್ಲ ಅವ್ರಿಗೆ ಹೇಳ್ತಾ ಇರೋದು ಹೇಳು ಹೇಳು ಮನೇಲಿ ಕೂತಿದ್ದೆ ತಾ ಫೋನ್ ಮಾಡಿ ಹೇಳ್ತಿದ್ದಾನೆ ರಾಜ್ ನಾನು ಇಲ್ಲಿ ಮುಲ್ಕಿಗೆ ಬಂದಿದ್ದೀನಿ ಬ್ಲಾಗ್ ಮಾಡ್ಲಿಕ್ಕೆ ಅಂತ ಬಂದದ್ದು ನನ್ನ ಹತ್ರ ಮಾತ್ರ ಇವಾಗ ಟಾಪಿಕ್ ಏನಿಲ್ಲ ಮಾರ ನಿನ್ನ ಮನೆಗೆ ಬರ್ತೀನಿ ಅಂದ್ರೆ ಇದೆಯಾ ಟಾಪಿಕ್ ಇವನು ಇವನು ಬ್ಲಾಗ್ ಮಾಡುವಂತ ಟಾಪಿಕ್ ಇಲ್ಲ ಏನಿಲ್ಲ ಇವನು ಕ್ವಾಲಿಟಿ ಚೆಕ್ ಮಾಡ್ಬೇಕಿತ್ತು ಅದಕ್ಕೆ ಹೇಗೂ ನಾನು 50-60 kilometers ಎಷ್ಟು ಕಿಲೋಮೀಟರ್ ಇದೆ 40 kilometers ದೂರ ಬಂದಿದ್ದೇನೆ ಅದಕ್ಕೆ ನಾನು ಈ ಕ್ಯಾಮರಾ ಟೆಸ್ಟ್ ಮಾಡಿದಾಗ ಆಗತ್ತೆ ಮತ್ತೆ ಏನಾದ್ರು ಒಂದು ಟಾಪಿಕ್ ಸಿಗತ್ತೆ ಅಂತ ಇಲ್ಲಿಗೆ ಬಂದ ನಂತರ ನಂಗೆ ಮಂಡೆ ಬ್ಲಾಂಕ್ ಆಯ್ತು ಏನು ಶೂಟ್ ಮಾಡುದಂತ ಗೊತ್ತಾಗ ಅಲ್ಲ ಹೊರಟದ್ ಯಾಕೆ ಸುಮ್ನೆ ಮನೆ ಕುತ್ಕೊಂಡು ಬೋರ್ ಆಯ್ತು ಅಲ್ಲಿ ಮಳೆ ಬಂತು ಎಲ್ಲ ಲಗಡಿ ಹೋಯ್ತು ಇಲ್ಲಂತ ಮಾಡುದು ಮಾರೆ ನೀನೊಂದು ಡ್ಯಾನ್ಸ್ ಮಾಡ್ತೀಯಾ ಟಾಪಿಕ್ ಟಾಪಿಕ್ ಡ್ಯಾನ್ಸ್ ಮಾಡ ಏ ಮಾಡ ಏ ಮಾಡ ಮಾಡ ಪ್ಲೀಸ್ ಏನಪ್ಪ ನನಗೆ ಬೇಡಪ್ಪ ಒಂದು ಡ್ಯಾನ್ಸ್ ಮಾಡ ನಾನು ಈ ಚರಿಗಿನವರನ್ನ ಹಿಡ್ಕೊಂಡು ಏನು ಡ್ಯಾನ್ಸ್ ಮಾಡ್ದಪ್ಪ ನೀನು ನೀನು ಓಮನ್ ನೀನು ಡ್ಯಾನ್ಸರ್ ಅಂತ ಹೇಳಿದ್ವಿ ನಮಗೆ ಅದು ಅವಾಗ ಇವಾಗ ಆಗಲ್ಲಪ್ಪ ಇವನ ವಿಷಯ ಗೊತ್ತುಂಟ ಇವನು ಒಮ್ಮೆ ನನ್ನ ಸೈಬರ್ ಇತ್ತು ಸೈಬರಲ್ಲಿ ಒಂದು ಡ್ಯಾನ್ಸ್ ಮಾಡಿ ತೋರಿಸ್ತದೆ ಯಾವ ಡ್ಯಾನ್ಸ್ ಗೊತ್ತ ಹೀಗೆ ಹೀಗೆ ಅಂತ ಡ್ಯಾನ್ಸ್ ಮಾಡಿದ ಅದು ಡ್ಯಾನ್ಸಲ್ಲಿ ನಾನು ಕೇಳಿದೆ ಇದು ಎಲ್ಲಿ ನೀನು ಕಲ್ತದ ಅವನು ಹೇಳಿದ್ದು
ನಾನು ಒಮನ್ನಲ್ಲಿದ್ದೆ, ಒಮನ್ನಲ್ಲಿರುವಾಗ ನಾನು ಸೌದಿಯಲ್ಲಿ ಆವಾಗ ಡ್ಯಾನ್ಸ್ ಮಾಡಿದ್ದೆ. ಮತ್ತೆ ಗೊತ್ತಾಯ್ತು ಇವನು ಮಾಡಿದ್ದೆಲ್ಲಿ ಅಂತ. ಟಿಪ್ಪು ಸುಲ್ತಾನ್ ಕಾಲೇಜ್ ಉಲ್ಲಾಲದಲ್ಲಿ ಒಂದು ಸ್ಟೇಜ್ ಪ್ರೋಗ್ರಾಮ್, ಅದು ವಿಡಿಯೋ ಸಿಕ್ತು, ಅದೆಲ್ಲ ಅವನು ಹೀಗೆ ಮಾಡ್ತಿದ್ದ ಹೀಗೆ. ಮತ್ತೆ ಹೇಳಿದ ಅವನು ಹೀಗೆ ಮಾಡ, ಇದು ಒಮನ್ ಡ್ಯಾನ್ಸ್ ಅಂತ ಮಾಡ ಮಾಡ ಗೊತ್ತಿಲ್ಲ. ಅವನ ಡ್ಯಾನ್ಸಿಗಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಲೇಬೇಕಿಲ್ಲ. ಅಲ್ಲಿ ಗುಂಡಿ ಗುಂಡಿ ಆಯ್ತು, ಗುಂಡಿ ಗುಂಡಿ ಅವನ ಗುಂಡಿದೆಲ್ಲ ಗುಂಡಿ ಆಯ್ತು. ಬ್ಲಾಗ್ ಅಪ್ಡೇಟ್. ಮನೆಗೆ ಹೋಗ್ಬೇಕಂತಿದ್ದೆ, ರಾಬ್ಜಿನ್ ಹೇಳಿದ ನಿಮಗೆ ಮೀನು ಸಿಗ್ಲಿಲ್ಲ ಅಂತ. ನೀನು ಲಾಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀಯಲ್ಲ, ನಾನು ನಿಮಗೆ ಮೀನು ಹಿಡಿದು ತೋರಿಸ್ತೇನೆ. ಈಗ ಕಿಂಗ್ ಫಿಶರ್ ಬರ್ತಿದ್ದಾರೆ. ಕಿಂಗ್ ಫಿಶರ್ ಅಂದರೆ ಕಿಂಗ್ ಫಿಶರ್ಮನ್ ಅಂತ ಹೇಳ್ಬೋದು. ರಾಬ್ಜಿನ್ ಅವರ ತಂದೆ ಪಿತಾಶ್ರೀ ಅವರನ್ನು ಕರ್ಕೊಂಡು ಬಂದಿದ್ದೇವೆ. ಒಂದು ಮೀನು ಅದರ ಹಿಡಿದು ತೋರಿಸ್ತೇವೆ. ಸಿಗ್ತದ ಇಲ್ಲ ಗೊತ್ತಿಲ್ಲ, ಸಿಗ್ಬೋದು ಅಂತ ನಂದು ಅನಿಸುತ್ತಿದೆ. ಮತ್ತೆ ಮತ್ತೆ ಅದೇ ಹಾಡು ಬರ್ತಿದೆ. ಇಲ್ಲಿ ಫಿಶ್ ಹಿಡಿದಿದ್ದಾರೆ. ಅಲ್ಲಿ ಕೆಳಗಡೆ ಫುಲ್ ರಿವರ್, ದೊಡ್ಡದು ಕತ್ತಲೆಯ ವಾತಾವರಣ. ಓ ದೂರದಲ್ಲಿ ಒಂದು ಬ್ರಿಡ್ಜ್ ಕಾಣ್ತಾ ಇದೆ. ಓಕೆ, ಅದು ನಿಮಗೆ ವಿಡಿಯೋದಲ್ಲಿ ಕಾಣ್ತಾ ಇಲ್ಲ ಗೊತ್ತಿಲ್ಲ, ಬಟ್ ಸ್ಟಿಲ್ಲು ಫಿಶಿಂಗ್ ಜಾರಿಯಲ್ಲಿದೆ. ರಾಬ್ಜಿನ್ ಅವರ ತಂದೆ ಇದ್ದಾರೆ, ರಾಬ್ಜಿನ್ ಇದ್ದಾರೆ. ಓ ರಾಬ್ಜಿನ್ ಅಣ್ಣ, ಈಗ ಯಾಕೆ ನೀನು ಇಷ್ಟು ಸಿಟ್ಟಿನಿಂದ ಮೀನು ಹಿಡಲಿಕ್ಕೆ ಬಂದದ್ದು? ಲಾಸ್ಟ್ ವ್ಲಾಗಲ್ಲಿ ಇವಾಗ ಇನ್ಸಲ್ಟ್ ಮಾಡಿದಲ್ಲ, ಮೀನು ಸಿಗುದಿಲ್ಲ, ಮೀನು ಸಿಗುದಿಲ್ಲ ಅಂತ. ಎಂತ ಮಾಡಿದ್ದು ಇನ್ಸಲ್ಟ್? ಅದಕ್ಕೆ ಈಗ ತೋರಿಸ್ತೀಯಾ? ಹಿಡಿದು ತೋರಿಸ್ತೇನೆ. ಹಿಡಿದು ತೋರಿಸ್ತೀಯಾ? ಅಪ್ಪ ನಾನು ಕರ್ಕೊಂಡು ಬಂದಿದ್ದೇನೆ. ಅಪ್ಪ ನಾನು ಕರ್ಕೊಂಡು ಬಂದು ಹಿಡಿದ ಅಂಕಲ್? ನಾವು 2-3 ಸರ್ತಿ ಟ್ರೈ ಮಾಡಿದ್ದೇವೆ, ನಮಗೆ ಒಂದು ಮೀನು ಕೂಡ ಸಿಗಲಿಲ್ಲ. ಇವತ್ತು ಸಿಗ್ಬೋದಾ? ಹೇಳಿಕ್ಕೆ ಆಗುತ್ತಾ? ಇದು ಜುಗಾರಿ ಆಡ್ತೇವಲ್ಲ, ಆ ಥರ. ಆ ಥರನಾ? ಆ ಥರ. ತಾವು ತಮ್ಮ ಹೆಸರು ಹೇಳ್ಬೋದಾ? ನನ್ನ ಹೆಸರು ರಿಯಾಜ್ ಅಸಾದಿ. ನನಗೆ ಮೊಹಮ್ಮದ್ ರಿಯಾಜ್ ಅಂತ ಕರಿತಿದ್ರು. ಯಾಕೆಂದರೆ ನಾನು ಮೊಹಮ್ಮದ್ ರಫಿ ಅವರ ಹಾಡು ಅಭಿಮಾನಿ. ಅಭಿಮಾನಿ ನಾನು ಹಾಡು ಹಾಡ್ತಾ ಇದ್ದೆ. ಬಡಿ ಮಸ್ತಾನಿ ಮೇರಿ ಮೆಹಬೂಬ. ನೀವು ಸ್ಟೇಜಲ್ಲಿ ಹಾಡಿದ ಒಂದು ಫೋಟೋ ಇತ್ತು. ಹೌದು, ನಾನು ತೀರ್ಥಹಳ್ಳಿ ಪಿ ಬಿ ಶ್ರೀನಿವಾಸ್ ಬಂದಿದ್ರು, ಅವ್ರ ಶೋ ಇತ್ತು. ಪಿ ಬಿ ಶ್ರೀನಿವಾಸ್ ಸಿಂಗರ್, ಕನ್ನಡ ಕನ್ನಡ ಪ್ಲೇಬ್ಯಾಕ್ ಸಿಂಗರ್. ಪ್ಲೇಬ್ಯಾಕ್ ಸಿಂಗರ್? ಅವಾಗ ನಾನು ಸುರಭಿ ಆರ್ಕೆಸ್ಟ್ರಾ ಅಂತ ಮುಲ್ಕಿ ಅವರು. ಓಕೆ, ಸುರಭಿ ಆರ್ಕೆಸ್ಟ್ರಾ ಮುಲ್ಕಿ. ಅವರೊಟ್ಟಿಗೆ ನಾನು ಪ್ರೋಗ್ರಾಮ್ ಕೊಡ್ತಾ ಇದ್ದೆ. ಓಕೆ. ಮತ್ತೆ ಶೆಟ್ಟಿ ಮ್ಯೂಸಿಕ್ ಅಂತ ಉಡುಪಿ, ಓಕೆ, ಅದರಲ್ಲಿ ಇದ್ದೆ. ಓಕೆ. ಮತ್ತೆ ಪಾಂಗಳ ಮೆಲೋಡೀಸ್. ಓಕೆ. ಅವರೊಟ್ಟಿಗೆ ಸಿದ್ದೆ. ನೀವು ಸ್ಟೇಜ್ ಪ್ರೋಗ್ರಾಮ್ ಎಲ್ಲ ಮಾಡಿದ್ದೀರಿ? ಬಹಳ ಮಾಡಿದ್ದೇನೆ. ಹೌದಾ? ಆವಾಗ ನನಗೆ ನನ್ನ ಫ್ರೆಂಡ್ಸ್ನವರು ಹೇಳಿದರು, ನೀನೊಂದು ಪದ್ಯ ಹಾಡ್ಬೇಕಂತ. ಶ್ರೀನಿವಾಸ್ ಅಲ್ಲ, ನನಗೆ ನರ್ವಸ್ ಆಯ್ತು. ಅವ್ರು ಕೇಳಿದ್ರು ನಿಮಗೆ ಈ ಪದ್ಯ ಬರ್ತದ ಅಂತ. ಯಾವುದು ಕೇಳಿದೆ? ಆ ನಯಾರಾಸ್ತ ಫಿಲಮ್ ಇದು ಪೋಚಿಕರ್ ಅಶ್ಕ ಅಪ್ನಿ ಆಕೋಸಿ ಬರ್ತದೆ ಹೇಳಿದೆ. ಅದು ಪದ್ಯ ಈ ಥರ ಇತ್ತು. ಎರಡು ಲೈನ್ ಹಾಡಿ ನಮಗೋಸ್ಕರ. ಚಿಕರ್ ಅಶ್ಕ ಅಪ್ನಿ ಆಕೋಸಿ ಮುಸ್ಕುರಾವೋ ತೊ ಕೋಯಿ ಬಾತ್ ಬನಿ ಸರ್ ಜುಕಾನೆ ಸೆ ಕುಚ್ ನಹಿ ಹೋತಾ ಸರ್ ಉಠಾವೋ ತೊ ಕೋಯಿ ಬಾತ್ ಬನಿ. ಆ ಪದ್ಯ ಅದಕ್ಕೆ ಹೇಳಿ ಶಹಬಾಸ್ ಬೆಂತಟ್ಟಿದ್ರು ನಂಗೆ. ಹೌದಾ? ಪಿ ವಿ ಶ್ರೀನಿವಾಸ್. ಹಾ, ಬಂದೆ ಬಂದೆ. ಏನ್ ಸಿಕ್ತು? ಸ್ಟ್ರಿಂಗ್. ಹೌದೌದೌದು, ಅದು ಮೀನಲ್ಲಿ ತಿಂತ ಇದೆ. ಸರಿನಾ? ಆ ಮೀನು ಇವಾಗ ಅದೆಲ್ಲ ಅದು ಸಿಕ್ತಾಕೊಂಡ್ರೆ ನಂಗೆ ಸಿಗೋ ಚಾನ್ಸಸ್ ಇದೆ. ಓಕೆ ಓಕೆ. ತಡಿದ್ದು ಇವಾಗ ನೋಡು, ಅಲ್ಲಿ ಅಲುಗಾಡ್ತಾ ಇದೆ. ಹೌದೌದು, ನೋಡಿದೆ. ಆ ತರ ಅದೀಗ ತಿಂತ ಇದೆ, ತಿಂತ ಇದೆ. ಆದ್ರೆ ನಂಗೆ ಸಿಗೋ ಚಾನ್ಸಸ್ ಇವಾಗ ಎಳ್ಕೊಂಡು ಹೋಗುವಾಗ ಲೈಕ್ ಸ್ಲಿಮ್ ಎಳ್ಕೊಂಡು ಹೋಗುವಾಗ ಒಮ್ಮೆಲೆ ಎಳಬೇಕಾ? ಒಂದು ಜಡ್ಕ ಕೊಟ್ಟರೆ ಅದು ಸಿಕ್ಕಾಗುತ್ತೆ. ಹೌದು. ಈಗ ನಿನ್ನ ತಂದೆ ಸ್ಟೋರಿ ಹೇಳಿದರು, ಅವರು ತುಂಬ ಖುಷಿ ಆಯಿತು, ಸಿಂಗರ್ ತುಂಬ ಪ್ರೋಗ್ರಾಮೆಲ್ಲ ಕೊಟ್ಟಿದ್ದಾರೆ. ಇವಾಗ ಗೊತ್ತಾಯಿತು ನಿನ್ನ ಸೀಕ್ರೆಟ್ ಆಫ್ ಎನರ್ಜಿ. ಓಕೆ, ನಿಮ್ಮ ತಂದೆಯಿಂದಲೇ ಬಂದದ್ದು. ಸೊ ಅವರಿಗೆ ಅಷ್ಟು ಸಪೋರ್ಟ್ ಸಿಗಲಿಲ್ಲ ಅವರ ಯಂಗೇಜಲ್ಲಿ. ಈಗ ನಿಮಗೆ ಹೇಗೆ ಸಪೋರ್ಟ್ ಏನಾದರೂ ಸಿಗ್ತಾ ಇದೆಯಾ? ನೀವು ಯಾರ ಸಪೋರ್ಟ್ಗೆ ಕಾಯ್ತಿದ್ದೀರಾ? ಏನು ವಿಷಯ? ವಿಧಿಯಾಗತ್ತೆ ಅಂದರೆ ಹೇಗೆ? ಗೋಯಿಂಗ್ ವಿತ್ ದ ಫ್ಲೋ. ಗೋಸ್ಕರ ಮಾಡ್ತಾ ಇದ್ದೀನಿ ಅಷ್ಟೇ. ಒಂದು ಮೆಸೇಜ್ ಇರುತ್ತೆ, ಏನಾದ್ರು ಹೇಳಲಿಕ್ಕೆ ಇರುತ್ತೆ. ಆಂಗ್ರಿ ಇದ್ರೆ ಆಂಗ್ರಿ ಆಗಿ ಬರಿತೀನಿ, ನಿಮ್ದು ಖುಷಿಯಾಗಿ ಬರಿತೀನಿ. ರಿಯಲ್ ಲೈಫ್ ಕನೆಕ್ಷನ್ ಇರತ್ತಾ ನಿಮ್ದು ಸ್ಟೋರಿಗೆ? ಇರುತ್ತೆ. ಓಕೆ, ನಂದು ಹಾಗೆ ಅಲ್ಲ.
ನಾವು ಟೈಮ್ ಪಾಸ್ಗೆ ಜನರಿಗೆ ಬೇಕಾಗಿ ಹೇಗೆ ಬೇಕೋ ಹಾಗೆ, ಕಡಲೆ ಬೇಕಾದ್ರೆ ಕಡಲೆ, ಮೀನು ಬೇಕಾದ್ರೆ ಮೀನು, ಎಲ್ಲ ಸದಲ್ಲಿ ಸಾಂಗ್ ಮಾಡ್ತೇವೆ. ನಾನು ನಿನ್ನ ಲಿರಿಕ್ಸಲ್ಲಿ ನೋಡಿದ್ದೇನೆ, ನನಗೆ ತುಂಬ ಖುಷಿ ಆಯಿತು. ಅದಕ್ಕಾಗಿ ಅಲ್ಲ ನಾನು ನಿನ್ನ ಬೇರೆ ಯಾರ ಹತ್ರ ಅಷ್ಟು ಕೊಲಾಬ್ರೇಷನ್ ಮಾಡಲಿಲ್ಲ, ರ್ಯಾಪ್ಜಿನೊಂದಿಗೆ ಕೊಲಾಬ್ರೇಷನ್ ಮಾಡಿದ್ದೇನೆ. ಇನ್ನು ಅದರ ನಂತರ ಸಿಂಗಿಂಗ್ ಫೀಲ್ಡ್ ಬಂದ ನಂತರನೇ ನನ್ನ ಫ್ರೆಂಡ್ ಆಗಿದ್ದು. ಸೊ ಇವಾಗ ನೀವು ನೆಕ್ಸ್ಟ್ ಏನಾದರೂ ಪ್ಲ್ಯಾನ್ ಮಾಡ್ತಿದ್ಯಾ? ಅಂದರೆ ತಂದೆ ಥರನೇ ಈಗ ಫಸ್ಟಿಗೆ ಒಂದು ಯಂಗ್ ಏಜಲ್ಲಿ ಸ್ವಲ್ಪ ಹಾಡು ಹಾಡಿ ಮತ್ತೆ ಸ್ಟಾಪ್ ಮಾಡಿ, ಹಾಗೇನಾದ್ರು ಇದೆಯಾ? ಏನಾಗ್ತದೆ ಗೊತ್ತಿಲ್ಲ. ಹೌದಲ್ವಾ, ಅದು ಆಡಿಯನ್ಸ್ನ ಮೇಲೆ ಬಿಟ್ಟದು. ಇವಾಗ ನನಗೊಂದು ಮೀನು ಹಿಡ್ದು ಕೊಡು ಮಾರೆ. ಲಾಸ್ಟ್ ಮೀನು ವ್ಲಾಗಲ್ಲೆಲ್ಲ ಕೇಳಿದ್ದಾರೆ, ಅವನು ಮೀನು ಹಿಡಿಲಿಲ್ಲ ಮಾರೆ. ನೀವು ಮೀನು ಹೌದು ಸ್ನಾನ ಮಾಡಿ ಹೋಗ್ಬೇಕು ಅವಾಗ ಮೀನು ಸಿಗ್ತದೆ. ನಾನು ಕೂಡ ಸ್ನಾನ ಮಾಡಿದ್ದೇನೆ, ಎರಡೆರಡು ಸಾಬೂನು ಹಾಕಿದ್ದೇನೆ. ಲಿರಿಲ್ ತಮ್ಮ ಮೀನು ಹಿಡಿಯುವ ಪ್ರಯತ್ನ ಮಾಡ್ತಾ ಇದ್ದಾನೆ. ತಮ್ಮ ಅಣ್ಣ ಸ್ವಲ್ಪ ನಿನ್ಕಿಂತ ಒಂದು 2 ತಿಂಗಳು ದೊಡ್ಡದು ಅಷ್ಟೇ. ಇಲ್ಲಪ್ಪ ನಾ ತುಂಬಾ ಯಂಗ್ ಮಾರೆ. ಹೌದಾ? ಓನ್ಲಿ 35. ಅದು ಬಲ್ಲೆಗೆ ಹೋಗಿದ? ಆ ಸೈಡಿಗೆ ಹೋಗಿದೆ. ಇಲ್ಲ, ಗಾಳ ತುಂಬ ಮುಂದೆ ಇದೆ, ಅದು ನೀರನ್ನ ಎಳತಕ್ಕೆ ಹೋಗುದು. ಓಕೆ ಓಕೆ, ಈಗ ನೀರು ಆ ಸೈಡ್ ಹೋಗ್ತದೆ? ಹಾ, ಆ ಸೈಡ್ ಹೋಗ್ತದೆ. ಅಂದ್ರೆ ನೀಳಿ ಇಳಿತಾ ಇದೆ ಆ ಸೈಡ್. ಜಾಸ್ತಿ ಮಾತಾಡಿದ ಮೀನು ಹೊಡೆದಿಲ್ವಾ? ಹಾ, ನಾವು ಜಾಸ್ತಿ ಮಾತನಾಡಿ, ನಾವೀಗ ಮಾತಾಡಿದ ಅದಕ್ಕೆ ಕೇಳುದಿಲ್ವಾ? ಕೇಳ್ತದೆ. ಹ್ಮ್, ಸ್ವಲ್ಪ ಹೇಳು. ಐ ಲವ್ ಯು. ಹೇಳು. ಐ ಲವ್ ಯು ಅದಕ್ಕೆ ಮೀನಿಗೆ? ನಂಗಲ್ಲ, ಸಬ್ಸ್ಕ್ರೈಬರ್ಸ್ ಕೇಳಿದ್ರು. ಐ ಲವ್ ಯು, ಐ ಲವ್ ಯು. ನೀನು ಒಮ್ಮೆ ಬಾ, ಕೈಗೆ ಸಿಕ್ಕು ಬಾ, ಫೋನ್ ಮಾಡಿ ತಿಂತೇನೆ. ಟಾರ್ಚ್ ಇಟ್ಕೊಂಡು ನಿಂತಿದ್ದೆ ಇಲ್ಲ ನೋಡು. ನಾನು ಅಂದ್ರೆ ಇಟ್ಕೊಂಡಿದ್ದೇನೆ. ಹಾಕೋದಿಲ್ಲ, ಯಾರಿಗೆ ಗೊತ್ತಪ್ಪ? ಹಾಕು, ಇಲ್ಲಿದೆ ನೋಡು. ಅಲ್ಲಿದೆ ನೋಡು, ಅವನು ಬಾಡಿ ಬೆಳಿಗ್ಗೆ ತೋರಿಸ್ತಾನೆ. ಟೈಗರ್ ಪ್ರಭಾಕರ್ ಅವನು. ಹ್ಮ್, ಆಗ ಡ್ಯಾನ್ಸ್ ಮಾತ್ರ ಸಖತ್ ಮಾಡಿದಾನ. ಉಂಡಿ ಆಗಿದೆ ಅಲ್ಲಿ. ಇಲ್ಲಿ ಇಂಡಿಯಾ ಡ್ಯಾನ್ಸ್ ಅಲ್ಲ ಮತ್ತೆ. ಸರಿ, ಇಡೀ ಉಳ್ಳಾಲದಲ್ಲಿ ವರ್ಲ್ಡ್ ಫೇಮಸ್. ಉಳ್ಳಾಲದಲ್ಲಿ ವರ್ಲ್ಡ್ ಫೇಮಸ್ ಅಲ್ಲ, ಹೌದಾನ? ಹೌದು ಮಾರೆ, ಒಂದು ಸಾಂಗ್ ಮಾಡಿದಾನೆ ಉಳ್ಳಾಲ್ ತೊಮಕ್ಕ ಅಂತ. ಅದರಲ್ಲಿ ನಿಂದು ಜಿಗಿ 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 ಅಳುದಾಡ್ತಾ ಇದೆ. ಅದು ಸಾಂಗ್ ಬಂದ ಮೇಲೆ ಫುಲ್ ಉಳ್ಳಾಲ್ ತೊಮಕ್ಕ ಅಂತ ಕರೀತಾರೆ. ಉಳ್ಳಾಲ್ ತೊಮಕ್ಕ ಅಲ್ಲ, ಮತ್ತೆ ನಂಬರ್ ವಿಷಯ ಆವಲ್ಲ. ರಬ್ಜಿನ್, ಏನಾಯ್ತು? ಯಾಕೆ ಸಿಗ್ಲಿಲ್ಲ? ಏನಂತ ಅವನು ಅರ್ಧದಲ್ಲಿ ಹೇಳ್ತದ? ಅವನಿಗೆ ಹೇಳಿದೆ, ಇಲ್ಲಿ ನೋಡು ಟೆನ್ಷನ್ ಇಟ್ಕೊಂಡಿದಂತ ನೋಡಂತ ಈಗ ಕೊಟ್ಟಾಗ ಹೇಳ್ದು. ಹೌದಾ? ಇಲ್ಲದ ಸಿಕ್ತಿತ್ತು ಅಲ್ಲಿ. ಮತ್ತೊಂದು ರೀಸನ್ ಏನು? ನೀರು, ನೀರು ಕೋಲ್ಡ್ ಇದೆ. ನೀರು ಕೋಲ್ಡ್ ಇದ್ರೆ, ಮಳೆ ಬಂದ್ರೆ ನೀರು ಕೋಲ್ಡ್ ಇರುತ್ತೆ. ಈಗ ನಾವು ಎಷ್ಟು ಹೊತ್ತು ಇಲ್ಲಿ ಇದು ಟೈಮ್ ಸ್ಪೆಂಡ್ ಮಾಡಿ? 2 hours ಸ್ಪೆಂಡ್ ಮಾಡಿದ. ಓಕೆ, ಹಾಗಾದ್ರೆ ನೀನು ಮೀನುಗಾರನಲ್ಲ. ನೀನು ಯಾವಾಗ ಹಿಡಿದು ತೋರಿಸ್ತೀಯಾ? ಹೇಳು, ಬಿಡುದಿಲ್ಲ. ನಾಳೆ ಬರ್ತೀಯಾ? ಹಾಂ, ಬರ್ತೇನೆ. ಹಾಂ, ಓಕೆ, ನೆಕ್ಸ್ಟ್ ಟೈಮ್ ಹಾಗಾದ್ರೆ ಕಂಟಿನ್ಯೂ ಮಾಡಿ. ಈ ವ್ಲಾಗ್ ಮಾತ್ರ ಅಪ್ಲೋಡ್ ಮಾಡೋದು ಹಿಡಿದಾದ್ಮೇಲೆನೆ. ಓಕೆ, ಇದು 2 ಸತಿ ಟ್ರೈ ಇರಲಿ, 20 ಸತಿ ಟ್ರೈ ಇರಲಿ, ಹಾಂ, ಮೀನು ಸಿಕ್ಕಿದ ಮೇಲೆ ಗ್ಯಾರಂಟಿ.